ಹಾನೇಕಲ್ ಪಟ್ಟಣದಲ್ಲಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಹಾನೇಕಲ್ ಶಿಬಿರ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಸಹಯೋಗದಲ್ಲಿ ಹಾನೇಕಲ್ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ಒಂದು ದಿನದ ಜಿಲ್ಲಾ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಒಂದು ದಿನದ ಜಿಲ್ಲಾ ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಮೂಲ್ ನಿರ್ದೇಶಕ ಬಿಜೆ ಅಂಜಿನಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಕೆ ವಿಜಯ್ ಕುಮಾರ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಖಜಾಂಜಿ ಅಮರೇಶ್ ಅವರು, ಹಾನೇಕಲ್ ತಾಲೂಕು ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಮೋಹನ್ ಕುಮಾರ್, ಸಹಕಾರ ಹಾಲು ಒಕ್ಕೂಟದ ಮ್ಯಾನೇಜರ್ ಆರ್ ನಾಗರಾಜ್, ಉಪನ್ಯಾಸಕರಾದ ಆರ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಹಾಗೂ ಬೆಂಗಳೂರು ನಗರ ಸಹಕಾರ ಜಿಲ್ಲಾ ಯೂನಿಯನ್ನು ಹಾಗೂ ನಮ್ಮ ಆದೇಶ ತಾಲೂಕಿನ ಎಲ್ಲ ಎಂ ಪಿ ಸಿ ಎಸ್ ಕಾರ್ಯದರ್ಶಿ ಬಂಧುಗಳಿಗೆ ಇವತ್ತು ವಿಶೇಷವಾಗಿ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿವೃತ್ತ ಅಧಿಕಾರಿ ರಾಜಣ್ಣವರು ಹಾಗೂ ನಮ್ಮ ಸಹಕಾರ ಯೂನಿಯನ್ ಅಧ್ಯಕ್ಷ ವಿಜಯ್ ಕುಮಾರ್ ಅವರು, ಖಜಾಂಚಿ ಅಮರೇಶ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಉಪವ್ಯವಸ್ಥಾಪಕರು ಮೋಹನ್ ಕುಮಾರ್ ಅವರು ಹಾಗೂ ಎಲ್ಲ ನನ್ನ ಗೌರವಾನ್ವಿತ ಕಾರ್ಯದರ್ಶಿ ಬಂಧುಗಳು ಆಗಮಿಸಿದ್ದಾರೆ. ಈ ವಿಶೇಷವಾಗಿ ತರಬೇತಿ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ಯದರ್ಶಿಗಳಿಗೆ ಸಂಘದಲ್ಲಿ ಜಮಾ ಕತ್ತಿರ್ಬೋದು, ನಂತರ ಎಷ್ಟು ಬುಕ್ಸ್ ಇವೆ, ಯಾವ ಬುಕ್ಸ್ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಅದರೆಲ್ಲ ಬಗ್ಗೆ ತಿಳುವಳಿಕೆ ಹೇಳೋದಕ್ಕೆ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಜಮಾ ಖರ್ಚು ಜೊತೆಗೆ ಆಸ್ತಿ ಜವಾಬ್ದಾರಿ ತನಿಖೆ ಇರ್ಬೋದು, ಮಾರಾಟದ್ದಿರ್ಬೋದು, ಎಲ್ಲನೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಎಂ ಪಿ ಸಿ ಎಸ್ ಕಾರ್ಯದರ್ಶಿಯವರು ಈಗ ಆಲ್ರೆಡಿ ನನಗೂ ಗೊತ್ತಿರೋ ಮಾಹಿತಿ ಬಂದರೆ ಒಂದು 80% ಅವರು ಅವರೇ ಸ್ವತಃ ಜಮಾ ಖರ್ಚು, ಯಾಕಂದರೆ ಈ ವರ್ಷಕ್ಕೆ ಯಾರಿಗೂ ಕಾಯೋದಿಲ್ಲ, ಅಷ್ಟೊಂದು ಫಾಸ್ಟಾಗಿ ಕಲ್ತಿದ್ದಾರೆ. ಇದು ವಿಶೇಷವಾಗಿ ನಮ್ಮ ಬೆಂಗಳೂರು ಹಾಲು ಉಪಾಕ ನಾನು ಈಗಾಗಲೇ ಯಾವಾಗ ಹೇಳಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಅಮೂಲ್ ಮಾತ್ರ ಆಯಿತು, ಬೇರೆ ದೇಶಗಳಲ್ಲಿ ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಬಹಳ ಹೆಮ್ಮೆ ಆಗುತ್ತೆ, ಯಾಕಂದರೆ ಇವತ್ತು ಎಲ್ಲ ಕ್ವಾಲಿಟಿ ಇದ್ದಾನೆ ಅದನ್ನು ಲೈಸೆನ್ಸ್ ಕೊಡೋದು, ಬೇರೆ ದೇಶಗಳಿಗೆ ಔಟ್ ಆಫ್ ಕಂಟ್ರಿಗಳಿಗೆ ನಮ್ಮ ನಂದಿನಿ ಪ್ರಾಡಕ್ಟ್ ಮಾರಾಟ ಮಾಡಬೇಕಾದ್ರೆ ಬಹಳ ಗುಣಮಟ್ಟ ಇದ್ದರೆ ಮಾತ್ರ ಅದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ನಾನು ಅಭಿನಂದಿಸುತ್ತೇನೆ ಸರ್ಕಾರ ಮತ್ತು ಸಿಬ್ಬಂದಿಯವರಿಗೆ. ಇವತ್ತು ವಿಶೇಷವಾಗಿ ಇವತ್ತು ಬೆಂಗಳೂರು ಡೈರಿಯಲ್ಲಿ 14.5 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತೈತೆ, ಇವತ್ತು 10 ಲಕ್ಷ ಲೀಟ್ರು ಸೇಲ್ಸ್ ಆಗ್ತಾಯಿದೆ. ಮತ್ತು ಉಳಿಕೆ ಹಾಲನ್ನು ಪೌರ್ಣಿಮೆ ಮತ್ತು ನಂದಿನಿ ಪ್ರಾಡಕ್ಟು ಐಟಮ್ಸ್ಗೆ ಕಳಿಸ್ತಾ ಇದ್ದಾರೆ. ಮೊನ್ನೆ 6ನೇ ತಾರೀಕಿನಿಂದ ರೈತರಿಗೆ 2 ರೂಪಾಯಿಂದ ಜಾಸ್ತಿ ಮಾಡಿದೆ ಇಡೀ ಬೆಂಗಳೂರು ಒಕ್ಕೂಟ. ಇವತ್ತು 14 ಒಕ್ಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟರೆ ಹೆಚ್ಚು ರೇಟು ದರ ಕೊಡ್ತಾ ಇರೋದಂದರೆ ಅದು ಬೆಂಗಳೂರು ಹಾಲು ಒಕ್ಕೂಟ. ಆಮೇಲೆ ಎಲ್ಲ ಸಬ್ಸಿಡಿಗಳನ್ನು ಸಿಬ್ಬಂದಿಯವರಿಗಿರ್ಬೋದು ರೈತರಿಗೆ ಕೊಡ್ತಾ ಇರೋದು ಬೆಂಗಳೂರು ಹಾಲು ಒಕ್ಕೂಟ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಇವತ್ತೇನು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಾಯಿತು ರೈತರೊಳಗಲ್ಲಿ ಮುಂದಿನ ಸ್ಥಾನಕ್ಕೆ ತರೋದಕ್ಕೆ ಎಲ್ಲ ಪ್ರಾಮಾಣಿಕವಾಗಿ ಅಲ್ಲಿನ ಸಿಬ್ಬಂದಿ ಮತ್ತು ನಮ್ಮ ಆಡಳಿತ ಮಂಡಳಿಯವರು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಅನೇಕ ಯೋಜನೆಗಳನ್ನು ನೀವು ಈಗ ಆಲ್ರೆಡಿ ಹಮ್ಮಿಕೊಂಡಿದ್ದೀರಿ, ಕೊಡ್ತಾ ಇದ್ದೀರಿ. ಆ ಕೊರೋನಾ ಟೈಮಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ರೈತರಿಗೆ ಸಂಘಕ್ಕೆ ಸಿಬ್ಬಂದಿಯವರಿಗೆ ಯಾವುದೇ ಕೊರತೆ ಇಲ್ಲದಿರ ಯಾವುದೇ ಸಬ್ಸಿಡಿಗಳನ್ನು ಕಡಿತ ಮಾಡಿಲ್ಲ. ಇವತ್ತು ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶೇಷ ಅನುದಾನಗಳನ್ನು ರೈತರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಕೊಟ್ಟು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಒಂದು ಮಾದರಿ ಒಕ್ಕೂಟ ಮಾಡಲು ಎಲ್ಲ ಆಡಳಿತ ಸಿಬ್ಬಂದಿಗಳು ತೀರ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂಥ ಎಲ್ಲ ಒಕ್ಕೂಟ ಸಿಬ್ಬಂದಿಗಳು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿ ನಮ್ಮ ಸಿಬ್ಬಂದಿಯವರು ಎಂ ಪಿ ಸಿ ಎಸ್ ಅಲ್ಲಿರೋ ಸಿಬ್ಬಂದಿಯವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ತಾಲೂಕು ಮಾದರಿ ತಾಲೂಕು ಇಡೀ 12 ತಾಲೂಕಲ್ಲಿ 3 ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲಿ ಕ್ವಾಲಿಟಿಯಲ್ಲಿ ಇರ್ಬೋದು ಎಲ್ಲದರಲ್ಲಿರ್ಬೋದು ಆನೇಕಲ್ ತಾಲೂಕು ತೋರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಬೀಳ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಈ ಒಂದು ಸಭೆಗೆ ನಮ್ಮ ಸ್ನೇಹಿತರು ಮಾಜಿ ಬೆಂಗಳೂರು ಡೈರಿ ನಿರ್ದೇಶಕರು, ಈ ಒಂದು ಬೆಂಗಳೂರು ನಗರ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಬಂದಿದ್ದಾರೆ. ಇವರು ವಿಶೇಷವಾಗಿ ಶಿಕ್ಷಣ ನಿಧಿಯನ್ನು ಇವತ್ತು ಈಗ ಆಲ್ರೆಡಿ ನಮ್ಮ ಕಾರ್ಯದರ್ಶಿಗಳು 3,30,000 ರೂಪಾಯಿಗಳನ್ನು ಚೆಕ್ಗಳನ್ನು ಕೊಟ್ಟಿದ್ದಾರೆ. ಉಳಿಕೆ ಚೆಕ್ಗಳನ್ನು ಈ ಒಂದು ಹಂತದೊಳಗೆ ಈ ತಿಂಗಳ ಹಂತದೊಳಗೆ ಎಲ್ಲ ಪೂರ್ತಿ ಸಹಕಾರ ಶಿಕ್ಷಣ ನಿಧಿ ಏನು 2 ರೂಪಾಯಿಯನ್ನು ಅವರು ತಿಳಿಸ್ತಾ ಇದ್ದಾರೆ. ಮೊನ್ನೆ ವಿಶೇಷವಾಗಿ ಸರ್ಕಾರದವರು 5 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ರೈತರಿಗಾಗಿ ನೇರವಾಗಿ. ಇವತ್ತೇನು ಪ್ರೋತ್ಸಾಹ ಅಂತ ಹಣವನ್ನು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮಾತ್ರನೇ ಕೊಡ್ತಾ ಇರೋದು. ಆ ಹಣವನ್ನು ಎಷ್ಟೇ ತೊಂದರೆ ಇದ್ರು ಕೊರೋನಾ ಬಂದ್ರೂ 5 ರೂಪಾಯಿಯನ್ನು ರೈತರಿಗೆ ನೇರವಾಗಿ ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸಹಕಾರ ಸಚಿವ ಸೋಮಶೇಖರ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ.